ಅಂದವು ಅಂದವು ಕನ್ನಡ ನಾಡು. ಗಂಧದ ಗುಡಿ ಸಿನಿಮಾಗೆ ಪುನೀತ್ ರಾಜ್ಕುಮಾರ್ ಅವ್ರ ಸಮೇತ ಇಲ್ಲಿಗೆ ಬಂದಿದ್ದಾರೆ. ಅದಕ್ಕೆ ತುಂಬಾ ಸೆನ್ಸ್ ಇರುತ್ತೆ, ನ್ಯಾವಿಗೇಷನ್ ಇರುತ್ತೆ, ಎಲ್ಲಿ ಫುಡ್ ಸಿಗುತ್ತೆ, ಯಾವ ಸೀಸನ್ ಅಲ್ಲಿ ಎಲ್ಲಿ ಫುಡ್ ಬರುತ್ತೆ ಅಂತ ಹೇಳಿ. ಸರ್, ಇದು ರೈಸ್, ಆಮೇಲೆ ತೆಂಗಿನಕಾಯಿ, ಬೆಲ್ಲ, ಭತ್ತದ ಹುಲ್ಲು, ರಾಗಿ ಮುದ್ದೆ, ಅಂದ್ರೆ ರಾಗಿ ಮುದ್ದೆಯಲ್ಲಿ ಕುಚಲಕ್ಕಿ, ಹುರುಳಿ, ರಾಗಿ ಹಿಟ್ಟು ಮೂರು ಮಿಶ್ರಣ ಮಾಡಿ ಮುದ್ದೆ ಕಟ್ತೀವಿ. ಇವ್ರು ನೋಡಿ ಎಷ್ಟು ಚೆನ್ನಾಗಿ ಅದನ್ನ ರೌಂಡ್ 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 ಕಟ್ ಮಾಡ್ತಾರೆ. ಅದನ್ನ ಯಾವುದೋ ಡಿಫ್ರೆಂಟ್ ಆಗಿರೋ ಮುಚ್ಚಿಡ್ಕೊಂಡಿದ್ದೀರ ನೀವು. ನಾವಾಡುವ ನುಡಿಯೇ ಕನ್ನಡ ನುಡಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರೋಂಥದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಗೆ ಹೋಗುವ ರಸ್ತೆಯಲ್ಲಿರುವಂತಹ ಸಕ್ಕರೆಬೈಲು ಆನೆ ಬಿಡಾರ. ಸ್ನೇಹಿತರೆ, ಸಕ್ಕರೆಬೈಲ್ ಎಲಿಫೆಂಟ್ ಕ್ಯಾಂಪ್ ನೀವು ಕೇಳಿರ್ತೀರಿ, ತುಂಬ ಫೇಮಸ್ ಆದಂತಹ ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದಿರುವಂತಹ ಒಂದು ಆನೆ ಕ್ಯಾಂಪ್. ಸ್ನೇಹಿತರೆ, ಅಂದರೆ ಕಾಡಿನ ಆನೆಗಳನ್ನು ಹಿಡಿದು ಪಳಗಿಸಿ ಅವನ್ನು ಅನೇಕ ಅರಣ್ಯದ ಕೆಲಸಗಳಿಗೆ ಅಥವಾ ಬೇರೆ ಆನೆಗಳನ್ನು ಟೇಮಿಂಗ್ ಮಾಡೋಕ್ಕೆ ಅದಕ್ಕೆಲ್ಲ ಬಳಸುವಂಥ ಒಂದು ಕೇಂದ್ರ, ಸರ್ಕಾರದ ಅರಣ್ಯ ಇಲಾಖೆ ಅಂದ್ರೆ ಬರುವಂಥ. ಸ್ನೇಹಿತರೆ, ಸೊ ಬನ್ನಿ, ನಾವು ಇವತ್ತು ಸಕ್ಕರೆಬೈಲು ಆನೆ ಕ್ಯಾಂಪ್ ಹೇಗಿದೆ ನೋಡೋಣ. ನಮ್ಮಲ್ಲಿ ಈಗಾಗಲೇ ನೀವು ನಮ್ಮ ಮಾವುತ ಸಂಪತ್ ಕಥೆಯೆಲ್ಲ ಕೇಳಿದ್ರಿ. ಬಸವರಾಜ್ ಇದ್ದಾರೆ. ನಮಸ್ಕಾರ ಸರ್, ವೆಲ್ಕಮ್ ಟು ಶಿವಮೊಗ್ಗ ನಿಮಗೆ, ಎಕ್ಸ್ಪೆಷಲಿ ನಮ್ಮ ಆನೆ ಕ್ಯಾಂಪಿಗೆ. ಥ್ಯಾಂಕ್ ಯು. ಒಂದಷ್ಟು ಆನೆಗಳ ದಿನಚರಿ ಹೆಂಗಿರುತ್ತೆ ಅಂತ ತಾವಿಲ್ಲಿ ನೋಡ್ಬೇಕು ಸರ್ ಇವತ್ತು. ಸೊ ಸ್ನೇಹಿತರೆ, ನೋಡಿದ್ದು ಸಕ್ಕರೆಬೈಲು ಆನೆ ಬಿಡಾರ ಒಳಗಡೆ ಹೋಗಕ್ಕೆ ಮುಂಚೆ ತುಂಬ ಚೆನ್ನಾಗಿದೆ ನೋಡಿ. ಪ್ರವೇಶ ಶುಲ್ಕ ಇಲ್ಲಿ ಇಂಡಿಯನ್ಸಿಗಾದರೆ 50 ರೂಪಾಯಿ, ವಿದೇಶಿಯರಿಗೆ 100 ರೂಪಾಯಿ. ಪ್ರವೇಶ ಶುಲ್ಕ ಮಕ್ಕಳಿಗೆ 5-10 ವರ್ಷದಿದ್ದರೆ 20 ರೂಪಾಯಿ, ಮತ್ತು ವಯಸ್ಕರಿಗೆ ಸವಾರಿ ಶುಲ್ಕ ಅಂದರೆ ಆನೆ ಮೇಲೆ ರೈಡ್ಗೆ 100 ರುಪೀಸು, ಸವಾರಿ ಶುಲ್ಕ ಮಕ್ಕಳಿಗೆ 30 ರೂಪಾಯಿ. ಆನೆಗಳು ಸ್ನಾನ ಕೂಡ ಮಾಡಿಸೋ ಅವಕಾಶ ಇದೆ 100 ರೂಪಾಯಿ. ಡಿ ಎಸ್ ಎಲ್ ಆರ್ ಕ್ಯಾಮ್ರಾ, ಹ್ಯಾಂಡಿ ಕ್ಯಾಮ್ರಾಗೆಲ್ಲ ಒಂದು ಟಿಕೆಟ್ ಇದೆ, ಸೊ ತೊಗೊಂಡ್ರೆ ಆಗುತ್ತೆ. ಪಾರ್ಕಿಂಗ್ ಇದೆ, ಸೊ ತುಂಬ ಚೆನ್ನಾಗಿದೆ, ಬನ್ನಿ ಒಳಗಡೆ ಹೋಗೋಣ. ಹೋಗೋಣ ಬಸವರಾಜ. ಥ್ಯಾಂಕ್ ಯು. ಹಾಂ ಸರ್, ಇವರು ನಮ್ಮ ದ್ವಾರಪಾಲಕರು ಸರ್. ಇವರು ಯಾರು ಬಂದ್ರು ಇವ್ರ ಗಮನಕ್ಕೆ ಬಂದೇ ಒಳಗೆ ಹೋಗ್ಬೇಕು. ಥ್ಯಾಂಕ್ ಯು ಸೋ ಮಚ್. ನಿಮ್ಮಂತವರಿಂದಲೇ ಇಂಥದ್ದೆಲ್ಲ ಚೆನ್ನಾಗಾಗೋದು ಸರ್. ನಮ್ಮ ಫಾರೆಸ್ಟು ನಾಗರಾಜ್ ಸರ್. ನಾಗರಾಜ್ ಸರ್, ನಮ್ಮ ಪರಮ್ ಸರ್, ಯೂಟ್ಯೂಬರು. ಥ್ಯಾಂಕ್ ಯು ಸರ್, ಇಂಥ ಒಳ್ಳೆ ಒಂದು ಶಿಬಿರನ ಜನಕ್ಕೆ ಕೊಡ್ತಾ ಇದ್ರಲ್ಲ. ಥ್ಯಾಂಕ್ ಯು ಸರ್. ಸೊ ಡಬಲ್ ಸ್ಟಾರ್ ಬರುತ್ತೆ ಇದಕ್ಕೆ, ಲೈಕ್ ಸಬ್ ಇನ್ಸ್ಪೆಕ್ಟರ್ ರೇಂಜ್. ಹಾಂ, ಡಬ್ಬಿ ಇಲ್ಲಿ ಡಿ ಆರ್ ಎಫ್ ಅಂತ ಬರೆ ಸರ್. ಅವರು ಇಲ್ಲಿ ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಅಂತ. ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್, ಡಿ ಆರ್ ಎಫ್. ಡಿ ಆರ್ ಎಫ್ ಅಂತ ಹೇಳಿ. ಓಕೆ, ಇದು ಟಿಕೆಟ್ ಕೌಂಟರ್ ಸರ್. ಇಲ್ಲಿ ಈ ಬಂದವರೆಲ್ಲ ಆಲ್ಮೋಸ್ಟ್ ಇಲ್ಲಿಂದ ನಿಮ್ಮ ಟಿಕೆಟ್ ತಗೊಂಡು ಇಲ್ಲಿಂದ ಒಳಗಡೆ. ಸರ್, ಇದು ಎಕ್ಸಾಕ್ಟ್ ಆಗಿ ಸಕ್ಕರೆಬೈಲು ವಿಲೇಜು, ಸಕ್ಕರೆಬೈಲು ಸ್ಟೇಟ್ ಫಾರೆಸ್ಟ್ ಅಂತಲೇ ಹೇಳಿ ಒಂದು ಸರ್ವೆ ನಂಬರ್ ಇದೆ ಸರ್. ಓಕೆ, ಸಕ್ಕರೆಬೈಲು ಸ್ಟೇಟ್ ಫಾರೆಸ್ಟ್ ಸರ್ವೆ ನಂಬರ್ 1ರಲ್ಲಿ ಬರುವಂಥ ಜಾಗ ಇದು. ಸೊ ಈ ಒಂದು ಸಕ್ಕರೆಬೈಲು ಸ್ಟೇಟ್ ಫಾರೆಸ್ಟ್ ಸರ್ವೆ ನಂಬರ್ 1 ಅಂದಾಜು 300 ಎಕರೆಯಷ್ಟು ಜಾಗ ಇದೆ. ಅದರಲ್ಲಿ ನಮ್ಮದು ಇಷ್ಟು ಒಂದು 30 ಎಕರೆಯಷ್ಟು ಜಾಗದಲ್ಲಿ ನಮ್ಮ ಎಲಿಫೆಂಟ್ ಕ್ಯಾಂಪ್ ಇದಿದೆ. ಸೊ ಇದು 30 ಎಕರೆ ಜಾಗ. ಹೌದು, ಪೂರ್ತಿ ಇದಿಷ್ಟು ಸೇರಿ. ಸೊ ಸಕ್ಕರೆಬೈಲು ಅಂತ ವಿಲೇಜ್ ಇದು? ಹೌದು, ಸಕ್ಕರೆಬೈಲು. ಹೌದು, ಸಕ್ಕರೆಬೈಲು. ಮುಂದೆ ಒಂದು ಊರಿದೆ ಸರ್, ಆ ಊರ ಹೆಸರೇ ಸಕ್ಕರೆಬೈಲು. ಸಕ್ಕರೆಬೈಲು ಅಲ್ಲಿ ಮ್ಯಾಕ್ಸಿಮಮ್ ಎಲಿಫೆಂಟ್ ಪಳಗಿಸೋರ್ಲ ಅಲ್ಲಿಯವರೇ ಇದ್ದಾರೆ ನಿಮಗೆ. ಈಗ ಇಲ್ಲಿ ಬರ್ತಾ ಇದೆಯಲ್ಲ ಆನೆ, ಈ ಆನೆ ಕಳೆದ 4-5 ತಿಂಗಳ ಹಿಂದೆ ಚನ್ನಗಿರಿಯಲ್ಲಿ ಹಿಡಿದಂತಹ ಆನೆ ಇದು. ಹಾ, ಇದು ಈಗ ಅಲ್ಲಿ ಕಾಣಿಸ್ತಾ ಇದೆ. 3ನೇ ತಿಂಗಳಲ್ಲಿ ಪಳಗಿಸಿದಂಥವ್ರು ಅವರು. ಅವ್ರ ಮೇಲೆ ಕೂತಿದಾರಲ್ಲ ಮಂಜುನಾಥ್ ಅಂತ ಹೇಳಿ ಮಾವುತರು, ಅವರು ಪಳಗಿಸ್ಲಿಕ್ಕೆ ಅಂತೇಳಿ ಅವ್ರಿಗೆ ಕೊಟ್ಟಿದ್ದಂತ ಆನೆ. 3ನೇ ತಿಂಗಳಲ್ಲಿ ಪಳಗಿಸಿ 2 ತಿಂಗಳಿಂದ ಆನೆ ಕ್ಯಾಂಪಿಗೆ ಬರ್ತಾ ಇದೆ. ಇವಾಗ ಆನೆಗೆ ಸವಾರಿ ಮಾಡ್ಲಿಕ್ಕೆಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕು, ಟ್ರೈನಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಸರ್, ನಾವು ಹಿಂಗೆ ಬರ್ತಾರೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ನಾನು ಅವ್ರಿಗೆ ಸಬ್ಸ್ಕ್ರೈಬ್ ಆಗಿದ್ದೀನಿ, ಎಲ್ಲ ವಿಡಿಯೋ ನೋಡ್ತೀನಿ ನಾನು ಮೊದಲೇ ಅಂತಾನೆ. ತುಂಬಾ ವಿಡಿಯೋಸ್ ನೋಡಿದ್ದೀನಿ ನಾನು, ಆಲ್ಮೋಸ್ಟ್ 2 ಇಯರ್ಸ್ ಇದೆ ಫಾಲೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸ್ನೇಹಿತರೆ, ವಿನಯ್ ಅವರು ಇಲ್ಲಿನ ಆರ್ ಎಫ್ ಓ, ರೇಂಜ್ ಫಾರೆಸ್ಟ್ ಆಫೀಸರು. ಎಷ್ಟು ಆನೆಗಳಿದಾವೆ ಸರ್ ಇಲ್ಲಿ? ಸರ್, ಇಲ್ಲಿ ಆ್ಯಕ್ಚುಲಿ ಟೋಟಲ್ 3 ಮರಿ ಸರ್, 23 ಆನೆ ಇದೆ. ತುಳಿಯೋದಿಲ್ಲ ಜಸ್ಟ್, ಏನಂದ್ರೆ ಎಬ್ರಿಸ್ಬೇಕು ಅಂದ್ರೆ ಜಸ್ಟ್ ಹಿಂಗೆ ಪುಷ್ ಮಾಡಿ ಎಬ್ರಿಸುತ್ತೆ, ಅದರ್ವೈಸ್ ಅದು ಯಾವುದೇ ಕಾರಣಕ್ಕೆ. ಆ್ಯಕ್ಚುಲಿ ಅವ್ರು ಮಾವತ ಕಾವಳಿಸ್ ಕೂಡ ಕಾಲ್ ಪಕ್ಕನೆ ಮಲ್ಕೊಂಡ್ರು ಕೂಡ ಅದೇ ಎತ್ಬಿಟ್ಟು ತುಳಿಯಲ್ಲ ಅವ್ರನ್ನು. ಮೈ ಮರ್ತು ತುಳಿಯಲ್ಲ ಅವ್ರನ್ನ, ಮೈ ಮರ್ತು ತುಳಿಯಲ್ಲ ಅಷ್ಟು ಅಲರ್ಟ್ ಇದು. ಅದಕ್ಕೆ ಅವ್ರು ಕಾಲ್ ಪಕ್ಕನೆ ಮಲ್ಕೊಂಡಿರ್ಲಿ, ಅಲ್ಲೇ ಮಲ್ಕೊಳ್ಳಿ, ಎಷ್ಟು ಸಲ ಅದೊಳಗೇ ಇರ್ತಾರೆ ಮಾಡಲ್ಲ. ಇಷ್ಟು ಅದು ಪ್ರಾಕ್ಟೀಸು ಮತ್ತು ಅದಕ್ಕಾಗಿರುತ್ತೆ, ಮತ್ತು ಬೇರೆ ಅಷ್ಟು ಹತ್ರ ಸೇರಿಸ್ಕೊಳ್ಳಲ್ಲ ಸಡನ್ ಆಗಿ. ನಮ್ಗೆ ಏನು ಇವ್ರದ್ದು ಮಾವುತ ಕಾವಡಿ ಇವ್ರು ಇದಾರಲ್ಲ, ಸಡನ್ ಆಗಿ ಬಂದರು ಬೇರೆಯವ್ರು ಬಂದರು ಕೂಡ ಸಡನ್ ಆಗಿ ಹತ್ರ ಬಿಟ್ಕೊಳ್ಳಲ್ಲ, ಅದು ಪ್ರಾಕ್ಟೀಸ್ ಇದು ಮಾಡ್ಕೊಳ್ಳಲ್ಲ.
ಸಮ್ ಟೈಮ್ ಬೇಕು ಅದಕ್ಕೆ. ಬೇರೆ ಮಾವತ ನಾವು ಹಾಕಿದ್ರು ಅಟ್ಲೀಸ್ಟ್ ಒಂದು ವೀಕ್ 15 ದಿನ ಬೇಕು ಅದಕ್ಕೆ ಅಡ್ಜಸ್ಟ್ ಆಗಕ್ಕೆ. ಸೊ ಅದೆಷ್ಟು ತಿಂಗಳು ಅಂದ್ರೆ ಸರ್ ಅದು ಮಲಗಿದ್ರೆ 1.5 ಮಂತ್ 1.5 ತಿಂಗಳು 2 ಮಂತ್ಸ್ ಆಯ್ತಲ್ಲ 2 ಮಂತ್ಸ್ ಆಯ್ತು 2 ಮಂತ್ಸ್ ಆಯ್ತದ ಅಂದ್ರೆ 2 ತಿಂಗಳು ಇದು 1 ವರ್ಷದ ಇಷ್ಟು ಬೆಳೆಯುತ್ತದೆ. ಅದು ಆಕ್ಚುಲಿ ಅದಕ್ಕೆ ಚಿಕ್ಕಮ್ಮ ಆಗ್ಬೇಕು, ಚಿಕ್ಕಮ್ಮ ಅಕ್ಕ ಆಗ್ಬೇಕು. ಓಕೆ, ಇದ್ರ ಮರಿನೇ ಅದು. ಇವ್ರಿಗೆ ಗೊತ್ತಾಗುತ್ತಾ ಸರ್ ಆನೆಗಳಿಗೆ ಗೊತ್ತಾಗುತ್ತಾ ಅಂದ್ರೆ ಅವ್ರವ್ರ ಸಂಬಂಧ ಗೊತ್ತಾಗುತ್ತಾ? ಗೊತ್ತಾಗುತ್ತೆ, ಅದ್ರ ಸಂಬಂಧ ಗೊತ್ತೇ ಇರುತ್ತೆ. ಓಕೆ, ಅಂದ್ರೆ ಆಕ್ಚುಲಿ ಎಲಿಫೆಂಟ್ ಆಲ್ಸೋ ಸೋಷಿಯಲ್ ಅನಿಮಲ್ ಅಂತೀವಲ್ಲ, ಆಲ್ಮೋಸ್ಟ್ ಅದು ಗ್ರೂಪ್ ಅಲ್ಲೇ ಇರ್ತದೆ, ಹರಡಲ್ಲ. ಒಂದೊಂದು ಗ್ರೂಪ್ ಅಲ್ಲಿ 5, 10, 15, 20, 50 ಆನೆನು ಕೂಡ ಇರ್ತದೆ ಒಂದೊಂದು ಗ್ರೂಪ್ ಅಲ್ಲಿ. ಸೊ ಅದರಲ್ಲಿ ಏನಂತ ಡಿಫ್ರೆಂಟ್ ಏಜ್ ಗ್ರೇಡೇಷನ್ ಇರುತ್ತೆ, ಇದರ ಮೇಲು ಫಿಮೇಲು ಆ ಥರ ಇರುತ್ತೆ. ಆಮೇಲೆ ಸಣ್ಣದಿಂದ ದೊಡ್ಡದವ್ರಿಗೂ ಇರುತ್ತೆ, ಕಾಫು, ಅಡಲ್ಟು, ಸಬ್ ಅಡಲ್ಟು, ಜುವೆನ್ ಎಲ್ಲ ಥರ ಇರುತ್ತದೆ. ಸೊ ಹಾಗಾಗ್ಬಿಟ್ಟು ಅದು ಒಂದು ಸೋಷಿಯಲ್ ಅನಿಮಲ್ ಇರೋದ್ರಿಂದ ಗೊತ್ತಾಗ್ತದೆ ಅದಕ್ಕೆ ಯಾವ ಥರ ಕೇರ್ ಮಾಡಬೇಕು, ಯಾವ ಪೇರೆಂಟ್ಸ್ ಪೇರೆಂಟಲ್ಲಿ ಏನು ಥರ ಇದೆ ಅದೆಲ್ಲ ತುಂಬ ಇಂಪಾರ್ಟೆಂಟ್. ಓಕೆ, ಆಮೇಲೆ ಆ್ಯಕ್ಚುಲಿ ಈ ಆನೆ ಮರಿ ಹಾಕಿದ್ರು ಕೂಡ ಎಲ್ಲ ಆನೆಗಳು ಸೇರಿಕೊಂಡು ಅದು ಸಣ್ಣ ಮರಿ ಪ್ರೊಟೆಕ್ಟ್ ಮಾಡೋದಿರಲಿ, ಅದು ಎಬ್ಬರಿಸೋದಿರಲಿ, ಅದು ಪ್ರಾಕ್ಟೀಸ್ ಮಾಡಿಸೋದಿರಲಿ, ಅಥವಾ ಯಾರು ಸ್ಟ್ರೇಂಜ್ ಏನೋ ಬರ್ತಾ ಇದೆ, ಅಪಾಯ ಇದೆ ಅಂತೇಳಿ ಎಲ್ಲ ಆನೆ ಒಟ್ಟಿಗೆ ಸೇರ್ಕೊಂಡು ಪ್ರೊಟೆಕ್ಟ್ ಮಾಡ್ತದೆ. ಸೊ ಇವು ಸಂಘಜೀವಿಗಳು ಈ ಎಷ್ಟು ಜನ ಇದಾರೆ ಮಾವುತ್ರ ಟೋಟಲ್? ಮೊನ್ನೆ ಒಂದು 5 ಜನಕ್ಕೆ ಪ್ರಮೋಷನ್ ಆಯಿತು. ಸೊ ಟೋಟಲ್ 15 ಜನ ಇದ್ದಾರೆ ಮಾವುತ್ರ. ಸೊ ಸೊ ಒಂದು 8 ಜನ ಕಾವಾಡಿಸಿದ್ದಾರೆ, ಟೋಟಲ್ 23 ಜನ ಆಗಿದ್ದಾರೆ. ಆಮೇಲೆ ನಮ್ಮದು ಹೊರಗಡೆಯಿಂದ ಒಂದು 10 ಜನ ಇವರಿದ್ದಾರೆ, ಔಟ್ಸೋರ್ಸ್ ಕಾವಾಡಿಸ್ ಅಂತ ಹೇಳಿ ಪಿಸಿಪಿ ಲೆಕ್ಕದಲ್ಲಿ ಇದ್ದಾರೆ ಔಟ್ಸೋರ್ಸ್ ಅಲ್ಲಿ. ಅವರೊಂದು 8-10 ಜನ ಇದ್ದಾರೆ, 8-10 ಜನ ಇದ್ದಾರೆ ಅವರು. ಸೊ ಟೋಟಲ್ ಸಕ್ರೆ ಬೈಲ್ನ ಸ್ಟಾಫ್ ಸ್ಟ್ರೆಂತ್ ಎಷ್ಟು? ಟೋಟಲ್ ಸಕ್ರೆ ಬೈಲ್ ಎಲಿಫೆಂಟ್ ಕ್ಯಾಂಪ್ ಅಲ್ಲ, 33-34 ಇದ್ದಾರೆ. ಆಮೇಲೆ ಇಬ್ಬರು ಜಮೆದಾರ್ ಅಂತ ಇದ್ದಾರೆ, ಅವರೇ ಸೀನಿಯರ್ ಮೋಸ್ಟ್ ಎಂಪ್ಲಾಯೀಸ್ ಇದರಲ್ಲಿ. ಪ್ರಮೋಷನ್ ಆಗಿ ಫಸ್ಟ್ ಕಾವಾಡಿ ಮಾವುತಾಸು ಮತ್ತು ಜಮೆದಾರ ಅಂತಿದ್ದಾರೆ, ಇಬ್ಬರು ಜಮೆದಾರ್ಸ್ ಇದ್ದಾರೆ. 9, 10, 14 ಜನ ಮಾವುತಾಸ್ ಇದ್ದಾರೆ, ಮತ್ತೆ 8 ಜನ ಕಾವಾಡಿಸಿದ್ದಾರೆ. ಆನೆ ಕ್ಯಾಂಪ್ ಉದ್ದೇಶ ಮೇಜರ್ ಆಗಿ 3 ಟೈಪ್ಸ್ ಬರ್ತದೆ. ಫಸ್ಟ್ ಮೇಜರ್ ಆಗಿ ಬಂದ್ಬಿಟ್ಟು ಎಜುಕೇಷನ್ ಅಂಡ್ ರಿಕ್ರಿಯೇಷನ್ ಪರ್ಪಸ್ಗೆ. ಇದೊಂದ್ರೆ ಎಕ್ಸಿಟ್ ಹೋಗಂದ್ರೆ ಯಾರೋ ಪಬ್ಲಿಕ್ ಇರ್ಬೋದು, ನಾವು ಬಂದ್ರೆ ಅಥವಾ ಟೂರಿಸ್ಟ್ ಇರ್ಬೋದು, ಸಡನ್ಗೆ ಎಲ್ರಿಗೂ ಆನೆ ಕಾಡಲ್ಲಿ ಸಿಗೋದಿಲ್ಲ, ನೋಡೋಕ್ಕಾಗೋದಿಲ್ಲ. ಅವ್ರಿಗೊಂದು ತೋರಿಸಿದ್ರೆ ಅವ್ರಿಗೊಂದು ಟುವರ್ಡ್ಸ್ ನೇಚರ್, ಟುವರ್ಡ್ಸ್ ಕನ್ಸರ್ವೇಷನ್, ಅವ್ರಿಗೊಂದು ಟುವರ್ಡ್ಸ್ ಕನ್ಸರ್ವೇಷನ್ಗೆ ಒಂದು ಇದಿರ್ತದೆ. ಅಂದ್ರೆ ನಾವು ನಿಮ್ಮ ಪ್ರಾಣಿಗಳನ್ನ ಉಳಿಸ್ಬೇಕು, ಕಾಡು ಉಳಿಸ್ಬೇಕು ಅನ್ನೋ ಸೆನ್ಸ್ ಬರಬೇಕು ಅನ್ನೋ ಒಂದು ಸೆನ್ಸ್ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಅಟ್ರಾಕ್ಟ್ ಆಗ್ತಾರೆ ಟುವರ್ಡ್ಸ್ ನೇಚರು, ಉಳಿಸ್ಬೇಕು, ಪರಿಸರ ಕಾಪಾಡಬೇಕು ಅನ್ನೋ ಒಂದು ಇದಿರುತ್ತೆ. ಸೊ ಅದೊಂದು ಇರುತ್ತೆ. ಎರಡನೇದು, ನಮ್ದು ಇಸ್ರೇಲಿ ಯಾವುದೇ ಆನೆಗಳನ್ನ ದಾಳಿ ಮಾಡಿದ್ರೆ, ಯಾಕಂದ್ರೆ ಕಾಡಾನೆಗಳು ಇರ್ತವೆ ಊರಿಗೆ ಬರೋದು, ಬೆಳೆಗಳನ್ನ ನಾಶ ಮಾಡೋದು, ತಿನ್ನೋದು, ಅದು ಉಪಟಳ ಜಾಸ್ತಿ ಆಗ್ತಾ ಇದ್ರೆ ಅಂಥವನ್ನ ಕ್ಯಾಪ್ಚರ್ ಮಾಡೋದಕ್ಕೆ ನಮಗೆ ಆನೆಗಳು ಬೇಕೇ ಬೇಕು. ನಾವು ವಿತೌಟ್ ನಮ್ಮದು ಡೊಮೆಸ್ಟಿಕ್ ಅನಿಮಲ್ ಅಂದರೆ ಈ ಥರ ಎಲಿಫೆಂಟ್ ಇಲ್ದೆಲ್ಲ ನಾವು ಮಾಡೋಕ್ಕಾಗಲ್ಲ. ಟ್ರೈನ್ಡ್ ಅನಿಮಲ್ ಆನೆಗಳಿಲ್ಲದೆ ನೀವು ಕಾಡನ್ನು ಹಿಡಿಯೋಕ್ಕಾಗಲ್ಲ. ಕುಮ್ಕಿ ಆನೆ ಅಂತ ಇರ್ತೀವಿ, ಕುಮ್ಕಿ ಆನೆಗಳು. ಹೌದು, ಟ್ರೈನ್ ಮಾಡಿರ್ತೀವಿ ನಾವು, ಕುಮ್ಕಿ ಆನೆ ಅಂತಲೇ ಟ್ರೈನ್ ಮಾಡಿರ್ತೀವಿ. ಸೊ ಎಲಿಫೆಂಟ್ ಕ್ಯಾಪ್ಚರಿಗೆ ಬೇಕಾಗಿರುವಂತಹ ಅದು ಯಾವ ಟ್ರೈನಿಂಗ್ ಬೇಕೋ ಅದನ್ನು ನಾವು ಮಾಡಿರ್ತೀವಿ ಇದಕ್ಕೆ. ಸೊ ಇದು ಇದ್ರೆ ಮಾತ್ರ ನಾವು ವೈಲ್ಡ್ ಎಲಿಫೆಂಟ್ನ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ, ಇಲ್ಲಾಂದ್ರೆ ಇಲ್ಲ. ಸೊ ಆ ಥರ ಕಂಟಿನ್ಯೂಸ್ ಆಗಿ ಬೆಳೆ ನಾಶ ಮಾಡ್ತಿರೋದು ಅಥವಾ ಜನ ಬೀಡಿತ ಪ್ರದೇಶಕ್ಕೆ ಬಂದು ತುಂಬ ತೊಂದರೆ ಕೊಡ್ತಾ ಇದ್ರೆ ಅದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಇದು ಬೇಕಾಗುತ್ತೆ. ಸೊ ಅದು ಮೇನ್ ರೀಸನ್ ಆಗಿ ನಾವು ಯೂಸ್ ಮಾಡ್ತೀವಿ, ಮೇನ್ಲಿ 2 ರೀಸನ್ಸ್. ಓಕೆ, ಈಗ ನಾವು ಪೇಪರ್ಗಳಲ್ಲಿ ಅಥವಾ ಟಿವಿಗಳಲ್ಲಿ ನೋಡ್ತೀವಲ್ಲ ಆನೆ ಹಿಂಡ್ ಬಂತು, ಉದಾಹರಣೆ ಬೆಂಗಳೂರು ಆನೆಕಲ್ ಸುತ್ತಮುತ್ತ ಎಲ್ಲ ಬರ್ತಿರ್ತವೆ, ಬನರ್ಘಟ್ಟದ ಆನೆಗಳು ಬಂದು ಬೆಳೆ ನಾಶ ಮಾಡ್ತಿದ್ದಾವೆ ಅಥವಾ ಗುಂಪು ಗುಂಪಾಗಿ ಸೇರ್ಕೊಂಡಿದ್ದಾವೆ ಅಂತ. ಸೊ ಆ ಥರದ್ದನ್ನು ನೀವು ಓಡಿಸೋಕೆ ಅಥವಾ ಅದ್ರಲ್ಲಿ ಯಾವುದೋ ಒಂದು ಪುಂಡಾನೆ ಇದೆ ಅದನ್ನು ಹಿಡಿಯೋಕೆ ಇವನು ಬಳಸ್ತಾರೆ. ಇವನ್ ಕಾಡಿಗೆ ನಾವು ಓಡಿಸ್ಬೇಕು ಅಂದ್ರೂ ಕೂಡ ನಮ್ಗೆ ಆನೆಗಳು ಬೇಕೇ ಬೇಕು. ಸೊ ಆನೆಗಳಿದ್ರೆ ಫಸ್ಟ್ ಅದನ್ನು ಕಾಡಿ ಡ್ರೈವ್ ಮಾಡಕ್ ನೋಡ್ತೀವಿ ನಾವು, ಎಲ್ಲ ಆನೆಗಳು ಕ್ಯಾಪ್ಚರ್ ಮಾಡಕ್ ಹೋಗಲ್ಲ. ಯಾವುದೇ ಆನೆ ಉಪಟಳ ನಡೀತಿದೆ ಅಥವಾ ತುಂಬಾ ಕ್ರಾಪ್ ಡ್ಯಾಮೇಜ್ ಮಾಡ್ತಾ ಇದೆ ಅಂದ್ರೆ ನಾವು ಫಸ್ಟ್ ಇಂಟೆನ್ಷನ್ ಇದು ಅದು ತುಂಬಾ ಇಂಟಿ, ಯಾಕೆಂದ್ರೆ ಅದು ಸುಮ್ಮನೆ ಕಾಡಿನ ಔಟ್ ಸೈಡ್ ಅಲ್ಲಿ ಇರುತ್ತೆ, ಫ್ರಿಂಜ್ ಏರಿಯಾ ಅಂತ ಏನು ಕರಿತೀವಿ, ಕಾಡು ಮತ್ತು ಜಮೀನ್ ಮಧ್ಯೆ ಇರುತ್ತೆ, ಅಲ್ಲಿ ಓಡಾಡ್ತಾ ಇರುತ್ತೆ. ಬಟ್ ಅದನ್ನ ಫುಲ್ ಮಧ್ಯ ಕಾಡು ಮಧ್ಯದಕ್ಕೆ ಓಡಿಸೋದಕ್ಕೆ ನಾವು ಟ್ರೈ ಮಾಡ್ತೇವೆ. ಸೊ ಅದು ಓಡಿ ಅಲ್ಲೇ ಉಳ್ಕೊಂತು ಅಂದ್ರೆ ತೊಂದರೆ ಇಲ್ಲ, ಮತ್ತೆ ಅಗೇನ್ ಅಲ್ಲಿ ಓಡಿ ಮತ್ತೆ ಬರ್ತಾ ಇದೆ, ಮತ್ತೆ ನಾವು ಎಷ್ಟು ಸಲ ಓಡಿಸಿದ್ರು ಮತ್ತೆ ಬರ್ತಿದೆ ಅಂದ್ರೆ ನಾವು ರೀಲೊಕೇಶನ್ ಮಾಡ್ತೇವೆ, ಕ್ಯಾಪ್ಚರ್ ಮಾಡಿ ಬೇರೆ ಬೇರೆ ನಾಗರಹೊಳೆನೋ, ಬಂಡೀಪುರನೋ ಅಥವಾ ಭದ್ರಾ ಟೈಗರ್ ರಿಸರ್ವ್ ಎಲ್ಲಿ ತುಂಬ ಇದೆಯೋ ಅಲ್ಲಿ ಕ್ಯಾಪ್ಚರ್ ಅಲ್ಲಿ ಬಿಡ್ತಾವೆ. ಅಗೇನ್ ದ ಸೇಮ್ ಕ್ರಿಯೇಟನ್ ಹಂಗೆ ಬಿಟ್ಟರು ಕೂಡ ಮತ್ತೆ ಕ್ರಾಪ್ ಡ್ಯಾಮೇಜು ಮತ್ತೆ ವಿಮ್ಯಾನ್ ಡೆತ್ ಆಗ್ತಾ ಇದೆ ಅಂದ್ರೆ ಮಾತ್ರ ನಾವು ಕೈಲಿ ತೊಗೊಂಡ್ಬರ್ತೇವೆ. ಆದರೆ ನೀವು ಆ ಥರ ಇಟ್ಕೊಂಡು ಉದಾಹರಣೆಗೆ ಯಾವುದೋ ಒಂದು ಒಂದು ಬೇರೆ ಪ್ರಾಂತ್ಯದ ಅಥವಾ ಬೇರೆ ಊರಿನ ಆನೆನ ಇನ್ನೊಂದು ಊರಿಗೆ ಶಿಫ್ಟ್ ಮಾಡಿದ್ರೆ ಅದಕ್ಕೆ ಹ್ಯಾಬಿಟೆಟ್ ಸಮಸ್ಯೆ ಆಗ್ತದೆ, ಬಟ್ ಫಾರ್ ಎ ಫ್ಯೂ ಡೇಸ್ ಅಡ್ಜಸ್ಟ್ ಆಗ್ತದೆ. ಫಾರೆಸ್ಟ್ ನಮ್ದು ತುಂಬ ಡಿಫ್ರೆಂಟ್ ಟೈಪ್ಸ್ ಇದ್ರೂ ಕೂಡ ನಮ್ದು ಅದು ಫುಡ್ ಹ್ಯಾಬಿಟ್ ಚೇಂಜ್ ಆಗ್ತದೆ ಬಿಟ್ರೆ ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಅಡ್ಜಸ್ಟ್. ಈ ಹುಲಿನಲ್ಲಿ ಹೇಳ್ತಾರಲ್ಲ ಟೆರಿಟರಿ ಅನಿಮಲ್ ಅಂತ, ನಂದೊಂದು ತಂದೊಂದು ಬೌಂಡ್ರಿ ಇರುತ್ತೆ ಅಂತ, ಇವು ಟೆರಿಟರಿ ಅನಿಮಲ್ಸ್? ಇದಕ್ಕೆ ಟೆರಿಟರಿ ಅಂದರೆ ಈ ಥರ ಏನಿರಲ್ಲ, ಸುಮ್ಮನೆ ಓಡಾಡ್ತಾ ಇರೋ ಇರುತ್ತೆ ಒಂದು ಕಡೆಯಿಂದ ಮತ್ತೊಂದು ಕಡೆ, ಇನ್ನೊಂದು ಕಡೆ ಎಲ್ಲಿ ಫುಡ್ ಅವೈಲಬಿಲಿಟಿ ಇರುತ್ತೋ ಅಲ್ಲಿ ಹುಡುಕ್ತಾ ಇರುತ್ತೆ. ಅಂದರೆ ಇದೇನಂದರೆ ಸುಮ್ ರೋಮಿಂಗ್ ಓಮ್ ರೇಂಜ್ ಇಂಥದ್ದು ಅಂತ ಏನಿರಲ್ಲ, ಅದಕ್ಕೆ ತುಂಬ ಸೆನ್ಸ್ ಇರುತ್ತೆ, ನ್ಯಾವಿಗೇಷನ್ ಇರುತ್ತೆ, ಎಲ್ಲಿ ಫುಡ್ ಸಿಗುತ್ತೆ, ಯಾವ ಸೀಸನಲ್ಲಿ ಎಲ್ಲಿ ಫುಡ್ ಬರುತ್ತೆ ಅಂತೇಳಿ. ಸೊ ಅದನ್ನ ಹುಡುಕ್ತಾ ಹೋಗ್ತದೆ.
ಫಾರ್ ಎನ್ ಎಕ್ಸಾಂಪಲ್ ನಮಗೆ ಸಮ್ಮರಲ್ಲಿ ಇಲ್ಲ ಈ ಪ್ಲೇಸಲ್ಲಿ ವಾಟರ್ ಕಡಿಮೆ ಇದೆ ಅಂದರೆ ನೆಕ್ಸ್ಟ್ ಎಲ್ಲಿ ಸಿಗುತ್ತೆ ಅನ್ನೋದು ಅದು ಗೊತ್ತಿರುತ್ತೆ. ಸೊ ಗೊತ್ತಿರುತ್ತೆ ಅಲ್ಲಿಗೆ ಹೋಗಿ ಕುಡಿತಾ ಇರುತ್ತೆ, ಅಲ್ಲಿ ಸೆಟ್ಲ್ ಆಗಿರುತ್ತೆ. ಸೊ ಸಮ್ಮರಲ್ಲಿ ನಮ್ಮ ಸೈಡ್ ಈ ಫಾರೆಸ್ಟಲ್ಲಿ ಫುಡ್ ಇಲ್ಲ ಅಂದರೆ ಇನ್ಯಾವ ಫಾರೆಸ್ಟಲ್ಲಿ ಫುಡ್ ಸಿಗುತ್ತೆ ಅನ್ನೋದು ಕೂಡ ಅದು ಕ್ಯಾಪ್ಚರ್ ಆಗಿರುತ್ತೆ. ಸೊ ಅಲ್ಲಿ ಕೂಡ ಹುಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇಟ್ಸ್ ಮೂಮೆಂಟ್, ಒಂದ್ ಕಡೆಯಿಂದ ಒಂದ್ ಕಡೆ ಮೂಮೆಂಟ್ ಆಗ್ತಾನೆ ಇರುತ್ತೆ. ಇದು ಟೈಗರ್ ಅಲ್ಲಿ ಏನಾದ್ರೆ ಅಂದ್ರೆ ಪರ್ಟಿಕ್ಯುಲರ್ ಮಾರ್ಕ್ ಮಾಡುತ್ತೆ, ಯೂರಿನ್ ಪಾಸ್ ಮಾಡಿಬಿಟ್ಟು ದಿಸ್ ಇಸ್ ಮೈ ಟೆರಿಟರಿ ಅಂತ ಮಾರ್ಕ್ ಮಾಡುತ್ತೆ, ತನ್ನ ಬೌಂಡರಿ ಫಿಕ್ಸ್ ಮಾಡುತ್ತೆ, ಫಿಕ್ಸ್ ಮಾಡ್ಕೊಳ್ಳುತ್ತೆ ಅದು. ಬಟ್ ಚರ್ನಿಂಗ್ ದಿ ಡರ್ಟ್ ವಿತ್ ಅ ಹೈಂಡ್ ಲೆಗ್ಸ್ ಆಫ್ಟರ್ ಆಲ್ ಯೂರಿನ್ ಪಾಸ್ ಮಾಡಿ ದಿಸ್ ಇಸ್ ಮೈ ಟೆರಿಟರಿ ಅಂತ ಹೇಳಿ ಅದು ಸ್ಮೆಲ್ ಮಾಡ್ಕೊಂಡು ಅದು ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ಳುತ್ತೆ. ಬಟ್ ಈ ತರ ಇದ್ರಲ್ಲಿ ಆ ತರ ಇರೋದಿಲ್ಲ. ಇವಕ್ಕೆ ಇಡೀ ಕಾಡೇ ಟೆರಿಟರಿ, ಕಾಡೇ ಟೆರಿಟರಿ ಓಡಾಡ್ತಾ ಇರುತ್ತೆ. ಒಂದ್ ಕಾಡು ಆನೆ ನಡೆದಿದ್ದೇ ದಾರಿ ಅಂತಾರಲ್ಲ, ಹಾಗೆ ಇದು ಹೋಗಿದ್ದೆ ಜಾಗ, ಇದು ಹೋಗಿದ್ದೆ ಇದ್ದಿದ್ದೆ ಜಾಗ, ಇದು ಎಲಿಫೆಂಟ್ ಕಾರಿಡಾರ್ ಅಂತ, ನಾವು ಎಲಿಫೆಂಟ್ ಕಾರಿಡಾರ್ ಅಂತ ಕರಿತೀವಿ. ಎಲ್ಲೆಲ್ಲಿ ಮೂಮೆಂಟ್ ಮಾಡುತ್ತೆ, ಕನೆಕ್ಟಿವಿಟಿ, ಒಂದು ಫಾರೆಸ್ಟ್ ಇಂದ ಒಂದು ಫಾರೆಸ್ಟ್ ಕನೆಕ್ಟ್ ಕನೆಕ್ಟ್ ಆಗಿ ಫ್ರಮ್ ತಮಿಳ್ನಾಡು ಬಾರ್ಡರ್ ಇಂದ ಅಪ್ ಟು ಗುಜರಾತ್ ತನಕ ಕಂಟಿನ್ಯೂಸ್ ಒಂದು ಕಾರಿಡಾರ್ ಇದೆ. ಅಲ್ಲಿವರೆಗೂ ನಡೆಯೋ ತಾಕತ್ತು ಇರುತ್ತೆ, ಗೊತ್ತಾನೆ ಇರುತ್ತೆ. ಮತ್ತೆ ಸೈಂಟಿಫಿಕಲಿ ಒಂದಷ್ಟು ರಿಸರ್ಚ್ ಪೇಪರ್ಸ್ ಇದೆ, ಥ್ರೂ ಡಿ ಎನ್ ಎ ಅವಕ್ಕೆ ಆ ಎಲಿಫೆಂಟ್ ಕಾರಿಡಾರ್ ಏನು ಅವರ ಆನ್ಸಿಸ್ಟರ್ಸ್ ಹೋಗ್ತಾ ಇದ್ರಲ್ಲ ಆ ದಾರಿ ಥ್ರೂ ಡಿ ಎನ್ ಎ ಅವ್ರ ಬ್ರೈನ್ ಬರುತ್ತೆ ಅಂತ ಹೇಳಿ ಸೈಂಟಿಫಿಕಲಿ ಪ್ರೂವ್ ಇದೆ. ಉದಾಹರಣೆಗೆ ಇವ್ರು ತಾತ ಮುತ್ತಾತ ಯಾರೋ ಒಂದು ದಾರಿ ನಡ್ಕೊಂಡು ಹೋಗಿದ್ರೆ ಅದೇ ದಾರಿಲಿ ಇವರು ಹೋಗ್ತಾ ಇರ್ತಾರೆ. ಸೊ ಈಗ ಇಲ್ಲಿ ಹುಟ್ಟಿ ಬೆಳೆದವರು ಇಲ್ಲಿರ್ತಾರೆ, ಬಟ್ ಕಾಡಿಂದ ಈಗ ಒಂದು ಕಾಡಿಂದ ಆನೆ ತಂದಿದ್ದೀವಿ ಅದನ್ನ ಕಾಡಲ್ಲೇ ಬಿಟ್ಟಿದ್ರೆ ಅದ್ರ ತಾತ ಮುತ್ತಾತ ಯಾವ ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ರು ಇದು ಅದೇ ದಾರಿಲಿ ನಡ್ಕೊಂಡು ಹೋಗುತ್ತೆ. ಹಾಗೆ ಸೊ ಸೈಂಟಿಫಿಕ್ ರಿಸರ್ಚಸ್ ಅಲ್ಲಿ ಅದೆಲ್ಲ ಪ್ರೂವ್ ಆಗಿದೆ. ಇದ್ರ ಮೆಮೊರಿ ಪವರ್ ತುಂಬಾ ಚೆನ್ನಾಗಿದೆ, ಮನುಷ್ಯರು ಬಿಟ್ರೆ ಸೆಕೆಂಡ್ ಮೆಮೊರಿ ಪವರ್ ಇದೆ ಅಂತಾರೆ. ಆಮೇಲೆ ಮೋಸ್ಟ್ ನಾಲೆಜಬಲ್ ಟ್ಯಾಲೆಂಟೆಡ್ ಯಾರು ಪ್ರಾಣಿಗಳಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಬಿಟ್ಟರೆ ನೆಕ್ಸ್ಟ್ ಏನು ಬುದ್ಧಿವಂತ ಆನೆ, ಬುದ್ಧಿವಂತ ಅನಿಮಲ್ ಅಂದರೆ ಆನೆನೆ ಅಂತ. ನಾವಿಷ್ಟು ಈಗ ಫಾರ್ ಎನ್ ಎಕ್ಸಾಂಪಲ್ ನಾವು ಕಾಡಿಂದ ನಾಡಿಗೆ ಬರಬಾರ್ದು ಅಂತೇಳಿ ನಾವು ಇಷ್ಟೇ ಪ್ರೊಟೆಕ್ಷನ್ ಮೆಜರ್ ಯೂಸ್ ಮಾಡಿಕೊಂಡ್ರು ಅದು ಸ್ವಲ್ಪ ದಿನಗಳಿಗೆ ಮಾತ್ರ. ಅದಕ್ಕೆ ಏನು ಕಂಟ್ರೋಲ್ ಅಂದರೆ ಕೌಂಟರ್ ಮೆಜರ್ ಮಾಡಬೇಕು ಅದು ಮಾಡ್ಕೊಳುತ್ತೆ. ನಾವು EPT ಹೊಡೆದಿರ್ಬೋದು, ರೈಲ್ವೆ ಬ್ಯಾರಿಕೇಡ್ ಇರ್ಬೋದು, ಸೋಲಾರ್ ಫೆನ್ಸ್ ಕರೆಂಟ್ ಹೊಡಿಸ್ತೀರಾ, ಅದು ಹೊಡೆದ್ರು ಆರಾಮಾಗಿ ಅದಕ್ಕೆ ಮಣ್ಣು ಹಾಕ್ಬಿಟ್ಟು ಒಂದು ವಾರ ಓಡಾಡಲ್ಲ ಅಷ್ಟೇ, ಅದು ಮಣ್ಣು ಹಾಕ್ಬಿಟ್ಟು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಸೋಲಾರ್ ಫೆನ್ಸ್ನ ಆದರೆ ಮರ ತೆಗೆದು ಎಸೆಯುತ್ತೆ, ಗೊತ್ತಾಗ್ಬಿಡುತ್ತೆ ಹಸಿ ಮರ ಹಾಕಿದ್ರೆ ಕರೆಂಟ್ ಹೊಡೆಯಲ್ಲ ಅಂತ, ಹಾಕ್ಬಿಟ್ಟು ಅದ್ರ ಮೇಲೆ ನಡ್ಕೊಂಡು ಹೋಗ್ತದೆ. ಅದಕ್ಕೆ ಗೊತ್ತು ಗೊತ್ತಾಗ್ತದೆ, ಅದು ಫಸ್ಟೇ ಟ್ರೈ ಮಾಡುತ್ತೆ, ಟ್ರಯಲ್ ಎರರ್ ಬೇಸಿಸ್ ಏನಾದ್ರೆ ಕರೆಂಟ್ ಹೊಡೆಯೋದಿಲ್ಲ ಅಂತ. ಸೊ ಎಲ್ಲ ಮಾಡಿದ್ಮೇಲೆ ಒಂದ್ಸಲ ಅದು ಕಂಡಿಡ್ಕೊಂಡು ಅದನ್ನೇ ಪ್ರಾಕ್ಟೀಸ್ ಮಾಡುತ್ತೆ. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಅಲ್ಲಿ ಕರೆಂಟ್ ಹೋಗುತ್ತೆ ಅಂತ ಕಂಡಿಡ್ಕೊಳ್ಳುತ್ತೆ, ಚಚ್ಚಾದ ಶಾಕ್ ಹೊಡಿಯುತ್ತಲ್ಲ, ಏನೋ ಶಾಕ್ ಹೊಡಿತಾ ಇದೆ ನನಗೆ ಅನ್ನೋದು ಸೆನ್ಸ್ ಆಗುತ್ತೆ. ಇದಕ್ಕೆ ಏನಾದ್ರು ಮಾಡಿದ್ರೆ ಸೊ ಎಲ್ಲ ರೀತಿ ಟ್ರೈ ಮಾಡುತ್ತೆ, ಕೊನೆಗೆ ಅದು ಮರ ಅಂದ್ರೆ ಸಿಗುತ್ತೆ ಕಡೆ ತೆಗೆದು ಎಸೆಯುತ್ತೆ, ಓ ಮರ ಹಾಕಿದ್ರೆ ಕರೆಂಟ್ ಹೊಡೆಯಲ್ಲ ಅಂತ ಗೊತ್ತಾಯ್ತು ಅಂದ್ರೆ ಎಲ್ಲ ಅನಿಮಲ್ ಅದೇ ಮಾಡ್ತಾರೆ. ಅದಕ್ಕೆ ಮನುಷ್ಯ ಬಿಟ್ರೆ ನೆಕ್ಸ್ಟ್ ಬುದ್ಧಿವಂತ ಪ್ರಾಣಿ ಅಂತ ಕರೆಯೋದು. ಸ್ನೇಹಿತರೆ, ಇವ್ರ ಹೆಸರು ಇಲ್ಲಿ ನಿಂತಿರೋ ಸಾಹೇಬ್ರ ಹೆಸರು ಸೋಮಣ್ಣ. 17 ಸೆರೆ ಹಿಡಿದಿರೋದು ಹುಟ್ಟಿದ್ದಲ್ಲ, ಅವರು ಸೆರೆ ಹಿಡಿದಿರೋದು ಸಕಲೇಶ್ಪುರದಲ್ಲಿ. 4,000 KG, 4 tons. 4 tons ಇದೆ ಇವಾಗ, ಜಾಸ್ತಿ ಆಗಿದೆ. ಏನೋ ಏಟ್ ಮಾಡ್ಕೊಂಡಿದ್ದಾರೆ ಸಾಹೇಬ್ರು. ಕಾಡಲ್ಲಿ ಇದ್ದಾಗ ಕಾಡಾನೆಗಳು ಇರುತ್ತೆ, ಇಲ್ಲಿ ಕಾಡಾನೆಗಳು ಇದಾವಲ್ಲ ಸರ್, ಕಾಡಾನೆಗಳು ಮತ್ತೆ ಇವರು ಒಂದ್ಸರಿ ಕ್ಲಾಶ್ ಆಗ್ತಾ ಇರುತ್ತೆ ಅವಾಗ ಅವಾಗ. ಒಂದಿಡೀ ದಿನ ಹೇಗಿರುತ್ತೆ ಸಕ್ಕರೆ ಬೈಲಲ್ಲಿ? ಸಕ್ಕರೆ ಬೈಲಲ್ಲಿ ಏನಂದ್ರೆ ನಾವು ಆಕ್ಚುಲಿ ಮಾರ್ನಿಂಗ್ ಒಂದು 7:30 ಕರ್ಕೊಂಡ್ಬರ್ತೀವಿ ಕಾಡಿಂದ, ಕರ್ಕೊಂಡ್ಬರ್ತೀವಿ ಇಲ್ಲಿ ಕ್ಯಾಂಪಿಗೆ ಬೆಳಿಗ್ಗೆ. ಸೊ ರಾತ್ರಿ ಇರಲ್ಲ, ಇಲ್ಲ ಇರೋದಿಲ್ಲ. 7:30 ನಾವು ಕರ್ಕೊಂಬರೋದಿಲ್ಲಿಗ, ಕರ್ಕೊಂಬಂದ್ಬಿಟ್ಟು ಫಸ್ಟ್ ಸ್ನಾನ ಮಾಡಿಸ್ತೀವಿ. ಸ್ನಾನ ಮಾಡಿಸಿದ್ಮೇಲೆ ನಾವು ಪಬ್ಲಿಕ್ಕಿಗೂ ಅಲೋ ಮಾಡ್ತೀವಿ ಸ್ನಾನ ಮಾಡೋದಕ್ಕೆ. ಯಾರು ಆನೆಗಳನ್ನ ಸ್ನಾನ ಮಾಡಬೇಕು ಅಂದರೆ ನಾವು ಚಾರ್ಜ್ ಮಾಡ್ತೀವಿ ಅದಕ್ಕೆ, 100 rupees ಪರ್ ಪರ್ಸನ್ ಅಂತೇಳಿ. ಅದನ್ನು ಚಾರ್ಜ್ ಮಾಡಿದ್ಮೇಲೆ ಅವ್ರಿಗೆ ಅಲೋ ಮಾಡ್ತೀವಿ, ಟಿಕೆಟ್ ಕೊಡ್ತೀವಿ, ಅಲೋ ಮಾಡಿದ್ಮೇಲೆ ಮತ್ತೆ ಎಲ್ಲ ಆನೆಗಳು ಸ್ನಾನ ಮಾಡಿಸಿದ್ಮೇಲೆ ಈ ಥರ ಡಿಸ್ಪ್ಲೇಗೆ ಇರುತ್ತೆ, ಡಿಸ್ಪ್ಲೇಗೆ ಆದಮೇಲೆ ನಾವು ಆಲ್ಮೋಸ್ಟ್ 11:30 12:00 ಊಟ ಕೊಡ್ತೀವಿ. ಒಂದು ಮುದ್ದೆ ಕೊಡ್ತೀವಿ, ನೆಕ್ಸ್ಟ್ ಈ ಥರ ಕಾಯಿ ಬೆಲ್ಲ ಹಾಕ್ಬಿಟ್ಟು ಆ ಥರ ಸೊಪ್ಪಲ್ಲಿ ಮತ್ತು ಭತ್ತ ಹಾಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕೊಡ್ತೀವಿ. ಆಮೇಲೆ ಮುದ್ದೆ ಕೊಡ್ತೀವಿ, ಅದು ಇಷ್ಟಿಷ್ಟು ಮುದ್ದೆ ಅಂತೇಳಿ ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ಇಷ್ಟಿಷ್ಟಿಗೆ ಪ್ರತಿ ಅನಗೆ ಏನೇನು ಕೊಡಬೇಕು ಅಂತೇಳಿ ಡಾಕ್ಟ್ರು ಇದು ಮಾಡಿರ್ತಾರೆ. ಅದ್ರ ಮೇಲುಗಡೆ ನಾವು ಫುಲ್ ಫುಡ್ಡನ್ನು ಕೊಡ್ತೀವಿ. ಸೊ ಕೊಟ್ಟಾದ್ಮೇಲೆ 1 ಗಂಟೆ ನಾವು ಕ್ಯಾಂಪ್ನ ಕ್ಲೋಸ್ ಮಾಡ್ತೀವಿ. ಇದು ಮತ್ತೆ ಹೋಗಿ ಕಾಡಿಗೆ ಬಿಡ್ತೀವಿ, ಒಂದು ಗಂಟೆ ಆದಮೇಲೆ ಕಾಡಿಗೆ ಬಿಟ್ಟಾದ್ಮೇಲೆ ಸಂಜೆ 6 ಗಂಟೆಗೆ ನಮ್ಮೂರು ಹೋಗ್ತಾರೆ. 6 ಗಂಟೆಗೆ ಹೋಗ್ಬಿಟ್ಟು ಒಂದು 5-5:30 ಕಾಡಿ ನಾವು ಬಿಟ್ಟಿರೋ ಜಾಗದಿಂದ ಎಲ್ಲಿಗೆ ಹೋಗಿದೆ, ಎಷ್ಟು ದೂರದಲ್ಲಿದೆ ಅಂತ ಒಂದ್ಸಲ ನೋಡ್ಕೊಂಬರ್ತಾರೆ. ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಅದೇ ಮಾವುತ ಕಾವಡಿ ಹೋಗ್ಬಿಟ್ಟು ಕರ್ಕೊಂಬರ್ತಾರೆ. ಓಕೆ, ಸೂಪರ್. ವಿನಯ್ ಸರ್ ಏನು ಮಾಡ್ತಾ ಇದ್ದಾರೆ ಈಗ? ಇದು ಆ್ಯಕ್ಚುಲಿ ನಾವು ಫುಡ್ ಕೊಡ್ತಾ ಇದ್ದೀವಿ. ಇದು ಮುದ್ದೆ ಆದ ನಂತರ ನಾವು ಭತ್ತದ ಹುಲ್ಲು ಮತ್ತು ಅಕ್ಕಿ ಆಮೇಲೆ ಪ್ರತಿಯೊಂದಿಗೂ ಒಂದೊಂದು ಕಾಯಿ ಮತ್ತು ಬೆಲ್ಲ ಹಾಕ್ಬಿಟ್ಟು ಅದನ್ನು ಇದಕ್ಕೆ ತಿನ್ನಿಸೋದು ನಾವು ಆ ಒಂದು ಆನೆಗೆ. ಏನು ತಮ್ಮ ಹೆಸರು? ನನ್ನ ಹೆಸರು ಜಬೀವುಲ್ಲಾ ಅಂತ. ಜಬೀವುಲ್ಲಾ ಅವರೇ, ಎಷ್ಟು ವರ್ಷದಿಂದ ಇದ್ದೀರಿ ಡಿಪಾರ್ಟ್ಮೆಂಟ್? ನಾನು 22 ವರ್ಷ ಆಯ್ತು ಸರ್. ಮಾವುತ್ರ? ಹಾಂ ಸರ್. ಸೊ ಏನೇನು ಸರ್ ದಯವಿಟ್ಟು ವಿವರಣೆ ಕೊಡಿ ಸರ್. ಇದು ರೈಸು, ಆಮೇಲೆ ತೆಂಗಿನಕಾಯಿ, ಬೆಲ್ಲ, ಭತ್ತದ ಹುಲ್ಲು, ರಾಗಿ ಮುದ್ದೆ, ಅಂದರೆ ರಾಗಿ ಮುದ್ದೆಯಲ್ಲಿ ಕುಚಲಕ್ಕಿ, ಹುರುಳಿ,
ರಾಗಿ ಹಿಟ್ಟು ಮೂರು ಮಿಶ್ರಣ ಮಾಡಿ ಮುದ್ದೆ ಕಟ್ತೀವಿ. ಸ್ವಲ್ಪ ಬಿಸಿ ಇದೆ ಅಂತೇಳಿ ಸ್ವಲ್ಪ ಲೇಟ್ ಹಾಕೊಡೋಣ ಅಂತೇಳಿ ಇದು ಮಾಡಿದ್ವಿ. ಓಕೆ, ಈಗ ನಾನು ಕೊಟ್ಟಿದ್ರಲ್ಲಿ ಏನಿತ್ತು ಅದರೊಳಗಡೆ? ಅದೆಲ್ಲ ಇತ್ತು. ಇದೆ ಈ ಬಕೆಟಲ್ಲಿ ಏನಿದೆ ಎಲ್ಲ ಇತ್ತು. ಅಕ್ಕಿ ಮಾತ್ರ ಇರುತ್ತೆ, ಅಕ್ಕಿ ಕಾಯಿ ಮುದ್ದೆ ಉರುಳಿ ಎಲ್ಲ ಆಮೇಲೆ ಬೇಯಿಸ್ಬಿಟ್ಟು ಕೊಡ್ತಾರೆ ಆಮೇಲೆ. ಸೊ ಈಗ ಇದು ಸಪ್ರೇಟ್ ಆಗುತ್ತದೆ? ಹಾಂ ಆಗುತ್ತೆ ಆಗುತ್ತೆ, ಅದು ಮುದ್ದೆ ರೆಡಿ ಮಾಡ್ತಿದ್ದಾರೆ ಕಟ್ಟಬೇಕು ಅವ್ರಿನ. ಓಕೆ, ಇದು ಇವಾಗ ಕೊಡ್ತ. ಸೊ ಅದ್ರದ್ದು ಒಂದು ಪ್ರೊಸೆಸ್ಸು, ಹಂಗೆ ಕೊಟ್ಟರೆ ಆಗಲ್ಲ. ಓಕೆ ಇಲ್ಲ ಇಲ್ಲ. ಓಕೆ, ವೈ ಬೆಲ್ಲ ಅವಾಗ ಇಷ್ಟನಾ? ಹಾಂ, ಬೆಲ್ಲ ಸ್ವೀಟ್ ಅಂದರೆ ಇಷ್ಟ ಅಲ್ಲ. ಬೆಲ್ಲ ಕಬ್ಬು ಓಕೆ, ಆಮೇಲೆ ಕಾಯಿ. ಹಾಂ, ಇವ್ರು ನೋಡಿ ಎಷ್ಟು ಚೆನ್ನಾಗಿ ಅದನ್ನು ರೌಂಡ್ 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 ಕಟ್ ಮಾಡ್ತಾರೆ ಅದನ್ನು. ಯಾವುದೋ ಡಿಫ್ರೆಂಟ್ ಆಗಿರೋ ಮುಚ್ಚಿಡ್ಕೊಂಡಿದ್ದೀರ ನೀವು? ವಾವ್. ಓ, ನಾನಾಗ ಎಷ್ಟು ಫುಡ್ ಬೇಕು ಸರ್? ಸರ್ ಆನ್ ಅಡಲ್ಟ್ ಉದಾಹರಣೆ ಇವನಿಗೆ ಸೋಮಣ್ಣಿಗೆ ಪರ್ ಡೇ ನಾವು ಆ್ಯಕ್ಚುಲಿ ಮಿನಿಮಮ್ ಎಷ್ಟು 100 to 150 ಕೆ ಜಿಸ್ ಬೇಕಾಗ್ತದೆ ಒಂದು ಆನೆಗೆ. 100 to 150 ಅಲ್ಲ ಸರ್ ಟೋಟಲ್? 9 ಕೆ ಜಿಸ್ ಅಲ್ಲ ನಾವು ಕೊಡೋದಲ್ಲ, ಟೋಟಲ್ ಬೇಕು ನಾವು ಕೊಡೋ. ಅದಕ್ಕೆ ರಿಕ್ವೈರ್ಮೆಂಟ್ ಇರೋದು ಅಂತ ರಿಕ್ವೈರ್ಮೆಂಟ್ ಅದು ಇಷ್ಟೇ ಅಂತ ಹೇಳಲಿಲ್ಲ ಸರ್, ಬಟ್ ಆಪ್ಟಿಮಮ್ ಆಗಿ ಒಂದು 150 ಕೆ ಜಿ ಅಷ್ಟು. 150 ಕೆ ಜಿಸ್ ಬೇಕು. 150 ಕೆ ಜಿ ಎಷ್ಟು ಪರ್ ಡೇಗೆ? ಹ್ಞೂ, 100 ಕೆ ಜಿ ಅಷ್ಟು ಬೇಕು. ಬಟ್ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ನಾವು ಕೊಡೋದು ಮಾತ್ರ ಜಸ್ಟ್ ಒಂದು 9-10 ಕೆ ಜಿಸ್ ಅಷ್ಟು ಅಕ್ಕಿ ಎಲ್ಲ ಅಕ್ಕಿ ಎಲ್ಲ ಕೊಡ್ದು ಮಾಡ್ತೇವೆ. ನೆಕ್ಸ್ಟ್ ಅದಾದಮೇಲೆ ಮುದ್ದೆ ಎಲ್ಲ ಕೊಡ್ತೇವೆ. ಆಡ್ಲಿ ನಮ್ಮ ಕಡೆಯಿಂದ ಒಂದು 20-25 ಕೆ ಜಿವರೆಗೂ ಅಷ್ಟೇ ನಮ್ಗೆ ಇಲ್ಲಿ ಕೊಡೋಕ್ಕಾಗ್ತದೆ. ನೆಕ್ಸ್ಟ್ ಉಳ್ಕೆದೆಲ್ಲ ನಾವು ಕಾಡಿಗೆ ಬಿಡ್ತೀವಿ, ಅವಾಗ ಅದನ್ನು ಹುಡ್ಕೋಬೇಕಲ್ಲಿ, ಅಲ್ಲಿ ಹುಡ್ಕೊಂಡು ತಿಂತದೆ. ಫುಡ್ಸ್ ಇದೆ, ಅವೈಲಬಿಲಿಟಿ ಇದೆ ಕಾಡಲ್ಲಿ. ಸೊ ಇಲ್ಲಿ ಸಕ್ಕರೆಬೇಲ್ ಸುತ್ತಮುತ್ತ ಕಾಡಲ್ಲಿದೆ? ಕಾಡಲ್ಲೆಲ್ಲ ಇದೆ. ಅವಾಗ ಇಲ್ಲಿ ಫುಡ್ ಇದೆ, ಅವೈಲಬಿಲಿಟಿ ನೋಡ್ಕೊಂಡು ಇದು ಮಾಡ್ತೀವಿ. ಆ್ಯಕ್ಚುಲಿ ಏನಂದ್ರೆ ಒಂದು 100 to 150 ಕೆ ಜಿ ಅಂತ ಪರ್ ಡೇ ನಮ್ಗೆ ಇದು ಬೇಕಾಗ್ತದೆ. ಬೇಕಾಗುತ್ತೆ, ಅವಾಗ ಹೆಲ್ತಿಯಾಗಿರುತ್ತೆ. ಹೆಲ್ತಿಯಾಗಿರ್ತದೆ. ಓಕೆ, ಯಾಕಂದ್ರೆ ನಾವು ನ್ಯೂಟ್ರಿಷನ್ ಫುಡ್ ಅಂತಲೇ ನಾವು ಸಪ್ಲಿಮೆಂಟರಿ ಕೊಡ್ತೀವಿ, ಇವನು ಕೊಡ್ತೀವಿ. ಮತ್ತೆ ಏನಾದ್ರು ಆ ಥರ ಮಾಲ್ ನ್ಯೂಟ್ರಿಷನ್ಸ್ ನ್ಯೂಟ್ರಿಷನ್ ಕಡಿಮೆ ಇದೆ ಅಂತೇಳಿ ಏನಾದ್ರು ಬ್ಲಡ್ ಚೆಕ್ ಮಾಡಿದಾಗ ಗೊತ್ತಾದ್ರೆ ನಾವು ನ್ಯೂಟ್ರಿಷನ್ ಸಪ್ಲಿಮೆಂಟ್ರಿ ಕೊಡ್ತೀವಿ. ಬಟ್ ಇದ್ರೂ ಆ ಥರ ಏನಾಗಿಲ್ಲ ಸಿಗ್ತದೆ. ನಾವು ಬೆಲ್ಲ ಮೇಯ್ನಾಗಿ ಕೊಡೋದು ಅದಕ್ಕೋಸ್ಕರ ಸರ್, ಅದಕ್ಕೆ ಕ್ಯಾಲ್ಸಿಯಂ ಕಂಟೆಂಟು ಸಿಗುತ್ತೆ ಅದರಲ್ಲಿ, ಶುಗರ್ ಕಂಟೆಂಟು ಸಿಗುತ್ತೆ, ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸು ಸಿಗುತ್ತೆ ಅದರಲ್ಲಿ. ಸೊ ಬೆಲ್ಲದಲ್ಲಿ ಅಷ್ಟು ಅಂಶ ಇರುತ್ತೆ ಅಂತ ನೀವು ಆರೋಗ್ಯ ಕೆಟ್ಟರೆ ಅಲ್ಲ. ಅದಕ್ಕೆ ನಮ್ಮಲ್ಲಿ ವೆಟರ್ನರಿ ಡಾಕ್ಟರ್ ಇದ್ದಾರೆ, ಅಪಾಯಿಂಟ್ಮೆಂಟ್ ಮಾಡ್ಕೊಂಡೇ ಇದ್ದೀವಿ. ರೆಗ್ಯುಲರ್ ಪೋಸ್ಟ್ ಇದೆ, ಅವರು ರೂಟೀನಾಗಿ ಬಂದು ಚೆಕ್ ಮಾಡ್ತಾರೆ ಡೈಲಿ, ಡೈಲಿ ಬರ್ತಾರೆ ನೋಡ್ತಾರೆ. ಏನಾದ್ರು ಆ ಥರ ಇದ್ದ ಅಂದರೆ ಅದಕ್ಕೆ ಬೇಕಾದಂಥ ಟ್ಯಾಬ್ಲೆಟ್ಸ್ ಇರ್ಬೋದು, ಅದು ರಿಕ್ವೈರ್ಮೆಂಟ್ ಇಂಜೆಕ್ಷನ್ ಇದೆ ಅದು ನಾವು ಕೊಡ್ತೇವೆ. ನಮ್ಮದು ಇದು ಒಂದು ಪಾಯಿಂಟ್ ಇದಾಯಿತು ಅಂತ ಅಂದರೆ ನಮಗೆ ಇಷ್ಟು ಪೂರ್ತಿ ಫಾರೆಸ್ಟ್ ಏರಿಯಾನೇ ಇದೆ. ಸೊ ಹಾಗಾಗಿ ಅವಕ್ಕೆ ಫುಡ್ಡಿಂದಂತೂ ಸ್ಕೇರ್ಸಿಟಿ ಇಲ್ಲ. ಸೊ ನಾವು ಇರೋದಿಲ್ಲಿ ಈ ಜಾಗದಲ್ಲಿ ಸುತ್ತ ಕಡೆ, ಇದೊಂದು ಜಾಗದಲ್ಲಿ ಅಷ್ಟೇ. ಇಲ್ಲಿಂದ ಈಗ ರೋಡ್ ದಾಟಿ ಆ ಕಡೆ ಸೈಡ್ಗೆ ಹೋಯಿತು ಅಂದರೆ ನಿಮಗೆ ಹತ್ರ ಒಂದು 300-400 ಸ್ಕ್ವೇರ್ ಕಿಲೋಮೀಟರ್ಷ್ಟು, 40-40 ಸ್ಕ್ವೇರ್ ಕಿಲೋಮೀಟರ್ಷ್ಟು ಫಾರೆಸ್ಟೇ ಇದೆ ಪೂರ್ತಿ. ಓಕೆ, ಹಾಗಾಗಿ ಅವಕ್ಕೆ ಫುಡ್ಡಿನ ಸ್ಕೇರ್ ಸಿಟಿ ಅಂತೂ ಯಾವುದೂ ಇಲ್ಲ. ಮಲ್ನಾಡಲ್ಲಂತೂ ಸ್ಕೇರ್ ಸಿಟಿ ಇಲ್ಲ. ಓಕೆ, ಸೊ ನಿಮ್ಮ ಮಾವುತ್ರಲ್ಲ ಗೌರ್ಮೆಂಟ್ ಅಪಾಯಿಂಟೆಡ್? ಹೌದೌದು, ಗೌರ್ಮೆಂಟ್ಲಿ ಅಪಾಯಿಂಟೆಡ್. ಮಾವುತ ಮತ್ತು ಕಾವಾಡಿ ಜಮ್ಮದೇರಿ ಗೌರ್ಮೆಂಟ್ಲಿ ಅಪಾಯಿಂಟ್ ಆಗುತ್ತೆ. ನಮ್ಮಲ್ಲಿ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಮಾಡ್ತಾರೆ, ಅಂದರೆ ನಾವು ಕಾವಾಡಿಗೆ ಮಾತ್ರ ರೆಕ್ರೂಟ್ಮೆಂಟ್ ಮಾಡ್ಕೊತೀವಿ. ಕಾವಾಡಿಯಿಂದ ರೆಕ್ರೂಟ್ಮೆಂಟ್ ಆದವ್ರಿಗೆ ಬೇಸ್ಡ್ ಆನ್ ಎಕ್ಸ್ಪೀರಿಯೆನ್ಸು ತಿಂತಿದೆಯಂತೆ, ಬಾಯಿಲಿದೆಯಂತೆ. ಹತ್ರ ಅಪಾಯಿಂಟ್ ಆಗಿರ್ತಾರೆ. ಫಸ್ಟ್ ಕಾವಡಿ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಮಾಡ್ಕೊತೀವಿ. ಮಾವುತ ಮತ್ತು ಜಮೆದಾರ ಅವ್ರು ಬೇಚರ ಎಕ್ಸ್ಪೀರಿಯೆನ್ಸ್ ಪ್ರಮೋಷನ್ ಆಗ್ತಾ ಬರ್ತಾರೆ. ಎಷ್ಟು ಗಂಡನೆ ಎಷ್ಟು ಹೆಣ್ಣಾನೆ ಸರ್? ನಿಮ್ಮದು ಟೋಟಲ್ಲು 16, ಎಷ್ಟಿಗೆ 1, 2, 3 ಮರಿ ಸೇರಿ 5. ಮರಿ ಸೇರಿ 5 ಹೆಣ್ಣಾನೆ ಇದೆ. ಇದು ಅಂದರೆ 23 ಆದರೆ 18 ಗಂಡನೇ ಇದೆ. ಸೊ ನೀವು ಈ ಕಾಡನೆಯನ್ನ ಬಳಸೋಕ್ಕೆ ಅಥವಾ ಹಿಡಿಯೋಕ್ಕೆ ಅವಕ್ಕೆಲ್ಲನೂ ಬಳಸೋದು ಗಂಡನೆಗಳ? ಗಂಡನೆಗಳು ಅಷ್ಟೇ, ಹೆಣ್ಣನೆ ಹೋಗಲ್ಲ. ಸೊ ಹೆಣ್ಣನೆ ಕ್ಯಾಂಪಲ್ಲಿ ಮಾಡ್ಕೊತೀವಿ ಒಂದೊಂದ್ಸಲಿ, ಲೈಕ್ ಹನಿ ಟ್ರ್ಯಾಪ್ ಥರ. ಒಂದ್ಸಲಿ ಒಂದ್ಸಲಿ ಆನೆಗಳನ್ನ ಓಡಾಡಿಸ್ಕೊಂಡು ಕಾಡಲ್ಲಿ, ಅಂದರೆ ನಾವು ಫಸ್ಟ್ ಗಂಡನ ಯೂಸ್ ಮಾಡ್ತೀವಿ ತುಂಬ, ಅದು ಸಿಗದೇ ಇದ್ದಾಗ ಕಾಡಲ್ಲಿ ತುಂಬ ಓಡಾಕೆ ಅದಕ್ಕೆ ರೂಟ್ ತುಂಬ ಚೆನ್ನಾಗಿ ಗೊತ್ತು. ನಾವು ಹೊಸ್ದಾಗ ಹೋಗ್ತೀವಿ, ಬಟ್ ಆ ಆನೆಗಳಿಗೆ ಗೊತ್ತಿರುತ್ತೆ ಹೆಂಗೆ ಹೋದ್ರೆ ಎಲ್ಲಿ ಹೋಗ್ತೀವಿ ಅಂತೇಳಿ. ತುಂಬ ಸಲ ಸಿಗೋದಿಲ್ಲ, ಜಸ್ಟ್ ಮಿಸ್ ಆಗ್ತದೆ. ಅವಾಗ ನಾವು ಹೆಣ್ಣನೆ ತೊಗೊಂಬಿಟ್ಟು ಫುಲ್ ಒಂದು ಕಾಡಲ್ಲಿ ಒಂದು ರೌಂಡ್ಸ್ ತರಿಸ್ಕೊಂಬಂದು ನಾವು ಕ್ಯಾಂಪ್ ಮಾಡಿರ್ತೀವಲ್ಲ, ಸ್ವಲ್ಪ ಡಿಸ್ಟೆನ್ಸಲ್ಲಿ ಬಿಟ್ಟಿರ್ತೀವಿ. ನೆಕ್ಸ್ಟ್ ಆ ಸ್ಮೆಲ್ಲಿಗೆ ಅದು ಆನೆ ಹುಡ್ಕೊಂಬರುತ್ತೆ ಗಂಡನ. ವಾವ್, ಕಾಡಿನ ಒಂದು ಗಂಡನೆ ಕ್ಯಾಚ್ ಹಾಕಕ್ಕೆ ಒಂದು ಹೆಣ್ಣು, ಅದು ರೇರ್ ಮಾಡೋದು. ಇದು ಯಾವಾಗಲೂ ಅನ್ಸಕ್ಸಸ್ಫುಲ್ ಆದರೆ ಮಾತ್ರ ಅದು ಮಾಡ್ತೀವಿ. ಸೊ ಅದು ನಮ್ಮ ಕೈಗೆ ಸಿಗದೆ ತುಂಬ ನಮಗೆ ಎಮರ್ಸ್ತಾ ಇದೆ. ಒಂದು ವಾರದಿಂದ 15 ಹುಡುಕಿ 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 ಸಿಗದೇ ಇದ್ದಾಗ ಮಾತ್ರ ಇದಕ್ಕೆ ಬಿದ್ದೆ ಬೀಳುತ್ತದೆ. ಹೇಳಕ್ಕಾಗಲ್ಲ, ಚಾನ್ಸಸ್ ಇರುತ್ತೆ ಅಂದ್ರೆ ಅದರ ಪ್ರೊಬಬಿಲಿಟಿ ಜಾಸ್ತಿ ಇರುತ್ತೆ. ಎಸ್, ವೆರಿ ನೈಸ್. ಪ್ರೊಬಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಎಲ್ಲ ಇವ್ರಿಗೆ ಒಂಥರ ಟಿಫನ್ ಟೈಮಿಗೆ ಇದು. ಹಾಂ, ಟಿಫನ್ ಟೈಮ್ ನೋಡಿ, ಎಲ್ಲರೂ ಬೆಳಗ್ಗೆ ನೀಟಾಗಿ ಟಿಫನ್ ಮಾಡ್ತಾರೆ, ಒಂಥರ ಕಾಫಿ ಟೈಮ್ ತರ ಅವ್ರಿಗೆ. ಇಲ್ಲ, ಜಸ್ಟ್ ಟಿಫನ್. ಇದೇನಂತಂದ್ರೆ ನಾವು ಕ್ಯಾಂಪಿಗೆ ಕರ್ಕೊಂಡ್ಬರೋದ್ರಿಂದ
ಹಾಗೆ ಕಳಿಸ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು ಫುಡ್ ಕೊಡ್ತಾ ಇರೋದು. ಓಕೆ, ಬನ್ನಿ ತೋರಿಸ್ಕೊಡೋ. ಸ್ಟಾರ್ಟರ್ಸ್ ಇದು ಹಾಲೆ ಅಂತ ಹೇಳಿ. ಹಾಲೆ ಹೆಸರು? ಹಾಂ, ಈಗ ತುಂಬ ದೊಡ್ಡದು ನಿಮ್ಮಲ್ಲಿ ಇರೋದ್ರಲ್ಲಿ. ಹಾಂ, ಹಾಲೆ ಇದೆ, ಆ ಕಡೆ ಸಾಗರ್ ಅಂತ ಇದೆ. ಹಾಂ, ಸಾಗರ್ ದೊಡ್ಡ ಇದೆ. ಹಾಂ, ಈ ಕಡೆ ಸೋಮಣ್ಣ ಬಾಲಣ್ಣ. ನಾವಿರುವ ತಾಣವೇ ಗಂಧದ ಗುಡಿ.